ತಲಕಾಯಿಲ ಬೆಟ್ಟ ಗ್ರಾಮದಲ್ಲಿ ಝಿಕಾ ವೈರಸ್ ಪತ್ತೆ ಪ್ರಕರಣ ಸೊ ಗರ್ಭಿಣಿಯರ ಮೇಲೆ ಹೆಚ್ಚಿನ ನಿಗಾವನ್ನ ಈಗ ಆರೋಗ್ಯ ಇಲಾಖೆ ವಹಿಸಿದೆ ಸೊ ರಕ್ತ ಪರೀಕ್ಷೆಗೆ ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ ಮನೆ ಮನೆಗೆ ತೆರಳಿ ಅಧಿಕಾರಿಗಳಿಗೆ ಆರೋಗ್ಯ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ತಲಕಾಯಲ ಬೆಟ್ಟ ಗ್ರಾಮಕ್ಕೆ ಶಾಸಕ ಮೇಲೂರು ರವಿಕುಮಾರ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಆರೋಗ್ಯಾಧಿಕಾರಿಗಳ ಜೊತೆಗೆ ಭೇಟಿ ಮಾಡಿ ಪರಿಶೀಲನೆಯನ್ನು ಕೂಡ ಶಾಸಕರು ಮಾಡಿದ್ದಾರೆ ಸೊ ಗರ್ಭಿಣಿಯರ ರಕ್ತ ಪರೀಕ್ಷೆಗೆ ಆರೋಗ್ಯ ಇಲಾಖೆ ಅಂತೂ ಮುಂದಾಗಿದೆ ಗರ್ಭಿಣಿಯರ ಮೇಲೆ ಹೆಚ್ಚಿನ ನಿಗಾವನ್ನು ಆರೋಗ್ಯ ಇಲಾಖೆ ವಹಿಸಿದೆ ಶಾಸಕ ಮೇಲೂ ರವಿಕುಮಾರ್ ಕೂಡ ಭೇಟಿಯಾಗಿದ್ದಾರೆ ಅಧಿಕಾರಿ ಅಧಿಕಾರಿಗಳ ಜೊತೆಗೆ ಪರಿಶೀಲನೆಯನ್ನೆಲ್ಲ ಮಾಡಿದ್ದಾರೆ ಸೊ ಮನೆ ಮನೆಗೆ ತೆರಳಿ ಈಗ ಪರಿಶೀಲನೆಯನ್ನು ಮಾಡುವಂಥ ಅಗತ್ಯತೆ ಇದೆ ಸೊ ಗರ್ಭಿಣಿಯರಿಗೆ ಹೆಚ್ಚಿನ ರೀತಿಯಾಗಿ ಗರ್ಭಿಣಿಯರಿಗೆ ಡೆಂಗ್ಯೂ ಬಂದಾಗಲೂ ಬಹಳ ಸಮಸ್ಯೆ ಆಗಿರುತ್ತೆ ಮಲೇರಿಯಾ ಸೊ ಈ ರೀತಿಯಾಗಿ ಚಿಕನ್ ಗುನ್ಯಾ ಬಂದಾಗ ಇನ್ನೂ ಸಮಸ್ಯೆ ಇದು ಝೀಕಾ ಬಂದರೆ ಇನ್ನೂ ಸಮಸ್ಯೆ ಇದೆ ಹಾಗಾಗಿ ಎಚ್ಚರಿಕೆಯಿಂದಿರೋಕ್ಕೆ ಆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಈ ಒಂದು ವೈರಸ್ ಬಗ್ಗೆ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಗಮನ ತರತಕ್ಕಂಥ ವಿಚಾರ ಯಾವುದೇ ಕಾರಣಕ್ಕೂ ಈ ಒಂದು ವೈರಸ್ ಬಗ್ಗೆ ನಾವು ಆತಂಕ ಆತಂಕಕ್ಕೆ ಒಳಗಾಗೋಂಥ ಅವಶ್ಯಕತೆ ಇಲ್ಲ ಈ ಒಂದು ವೈರಸ್ ಒಂದು ಗುಣಗಳು ಇವತ್ತು ಏನು ಡೆಂಗೂ ಇರ್ಬೋದು ಮತ್ತು ಹಿಂದೆ ಚಿಕನ್ ಈ ಒಂದು ಸಂಬಂಧಪಟ್ಟಂಥ ಇದು ಒಂದು ವೈರಸ್ ಆಗಿರೋದರಿಂದ ತಾಲೂಕು ಪಂಚಾಯಿತಿ ಪಿ ಒಗಳು ಮತ್ತು ಇಒನ ಒಂದು ಸಭೆ ಕಾರ್ಯಕ್ಕೆ ನಾವು ಒಂದು ದಿನಾಂಕ ನಿಗದಿಯಾಗಿತ್ತು ಇವತ್ತು ಕೆಲವು ಉದ್ದೇಶ ಏನಂದರೆ ನಾವೀಗ ನಮಗೆ ಇಪ್ಪತ್ತೈದರಿಂದ ಏನು ಈ ಜೀಕಾ ವೈರಸ್ ಪತ್ತೆ ಆಯಿತು ಸೊಳ್ಳೆಯಲ್ಲಿ ಅವತ್ತಿನಿಂದ ಇದರ ಮುಂಜಾಗ್ರತೆಗೆ ಜನಗಳಿಗೆ ಅವೇರ್ನೆಸ್ ಗೊತ್ತಿದೆ ಆದರೆ ಮೇಜರಾಗಿದ್ದು ಗರ್ಭಿಣಿಯರಿಗೆ ತುಂಬ ತೊಂದರೆ ಆಗುತ್ತೆ ಅನ್ನೋ ಒಂದು ಭಾವನೆ ಜನಗಳಲ್ಲಿದೆ ನಾವು ಮೊದಲಿಗೆ ಗರ್ಭಿಣಿಯರಿಗೆ ಈ ಒಂದು ರಕ್ತ ಪರೀಕ್ಷಣ ಶ್ಯಾಂಪಲ್ ಕಳಿಸಿದ ವರದಿ ಬರ ಬರದಿರೋ ಕಾರಣ ಅದರಿಗಿಂತ ಮುಂಚಿತವಾಗಿ ನಾವು ಮುಂಜಾಗ್ರತೆಯಲ್ಲಿ ಗರ್ಭಿಣಿಯರಿಗೆ ಒಂದು ಸ್ಕ್ಯಾನಿಂಗ್ ಮಾಡೋದ್ರ ಮುಖಾಂತರ ಅವರ ಒಂದು ಹೊಟ್ಟೆಯಲ್ಲಿ ಬೆಳೆಯುವಂಥ ಮಗು ಯಾವ ರೀತಿ ಇದೆ ಆ ಮಗುನ ಬೆಳವಣಿಗೆ ಯಾವ ರೀತಿ ಇದೆ ಏನಾದರೂ ಈ ವೈರಸ್ ಅಟ್ಯಾಕ್ ಆಗಿದೆಯಾ ಇಲ್ವಾ ಏನು ಅನ್ನೋದನ್ನ ಒಂದು ಪತ್ತೆ ಹಚ್ಚೋ ಒಂದು ವಿಷಯಕ್ಕೆ ಹಾಗೆ ಮುಂಜಾಗ್ರತವಾಗಿ ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಅವ್ರಿಗೂ ಸಹ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡಿ ಇಪ್ಪತ್ತೈದನೇ ತಾರೀಕು ಜಿಕಾ ವೈರಸ್ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾದಾಗಿಂದೂ ನಾವು ಫಸ್ಟೇ ತಿಂಗಳಿಗೆ ಎರಡು ಬಾರಿ ಎರಡು ಪಾರ್ಟೇಟ್ ಆಗಿ ಲಾರ್ವ ಸರ್ವೆಯನ್ನು ಪ್ರತಿ ಹಳ್ಳಿಯಲ್ಲೂ ಮಾಡಿಸ್ತಾ ಇದ್ವಿ ಸರ್ ಆದರೆ ಈ ಬಂದಾಗಿಂದ ಪ್ರತ್ಯೇಕವಾಗಿ ಒಂದೊಂದು ಹಳ್ಳಿಗೂ ಟೀಮ್ ಮಾಡಿ ಲಾರ್ವಾಗಳು ಮತ್ತೆ ನಮ್ಮ ಆಶಾ ವರ್ಕರ್ಸ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆಯವರೆಗೂ ಪ್ರತಿ ಹಳ್ಳಿಯಲ್ಲೂ ಲಾರ್ವಾ ಸರ್ವೆ ಮಾಡಿ ಐ ಇ ಕೊಡ್ತಾ ಇದ್ದಾರೆ ಸರ್ ಐ ಇ ಸಿ ಅಂತಂದ್ರೆ ನಮ್ಮ ಲಾರ್ವಾಗಳು ಎಲ್ಲೂ ಉತ್ಪತ್ತಿಗಳು ಆಗಬಾರ್ದು